ಕೋವಿಡ್ ತಡೆಗಟ್ಟಲು ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಸರ್ಕಾರ ಕೈಗೊಳ್ತಾ ಇದೆ ಮತ್ತೊಂದು ಕಡೆ ಪೊಲೀಸರು ಸಹ ಪ್ರತಿನಿತ್ಯ ಹಗಲಿರುಳೆನ್ನದೇ ಕೆಲಸ ಮಾಡುತ್ತಿದ್ದಾರೆ ಅನಗತ್ಯವಾಗಿ ಸಂಚಾರ ಮಾಡುವವರ ವಾಹನಗಳನ್ನು ತಪಾಸಣೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಕೋವಿಡ್ ಚೈನ್ ಬ್ರೇಕ್ ಮಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಪೊಲೀಸರ ಕಾರ್ಯವೈಖರಿ ಹೇಗಿದೆ ಅನ್ನೋ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಧಾರವಾಡ ಜಿಲ್ಲೆಯಲ್ಲೂ ಸಹ ಕೋವಿಡ್ ಸೋಂಕಿತರ ಸಂಖ್ಯೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು ಕೋವಿಡ್ ಸೋಂಕಿತರ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಮತ್ತೊಂದು ಕಡೆ ಜಿಲ್ಲಾಡಳಿತ ಸೋಂಕು ತಡೆಗಟ್ಟುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತದೆ ಅದೇ ರೀತಿ ಪೊಲೀಸ್ ಇಲಾಖೆ ಕೂಡ ಪ್ರತಿನಿತ್ಯ ಹಗಲಿರುಳು ಏನಂದರೆ ಕೋವಿಡ್ ತಡೆಗಟ್ಟುವುದಕ್ಕಾಗಿ ಸಾಕಷ್ಟು ಒಂದು ಕೆಲಸವನ್ನು ಮಾಡ್ತಾ ಹುಬ್ಬಳ್ಳಿ ಹುಬ್ಬಳ್ಳಿಯಾಗಿ ಹುಬ್ಬಳ್ಳಿ ಚನ್ನಮರದಲ್ಲಿ ಹುಬ್ಬಳ್ಳಿಯ ಚನ್ನಮೃತದಲ್ಲಿ ಕೂಡ ಯಾಕಂದರೆ ಪೊಲೀಸರು ಬರುವಂಥ ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡುವ ಮೂಲಕ ಎಂತಂದರೆ ಕೋವಿಡ್ನ ತಡೆಗಟ್ಟುವುದಕ್ಕೆ ಒಂದು ಚೈನ್ ಬ್ರೇಕ್ ಮಾಡೋದಕ್ಕೆ ಸಾಕಷ್ಟು ಹಗಲಿಗಳಿಂದ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಮಾಡ್ತಾ ಇರುವಂಥದ್ದು ಈ ಹುಬ್ಬಳ್ಳಿ ಚೆನ್ನಮೃತದಲ್ಲಿರುವಂಥ ಈ ಒಂದು ಚೆಕ್ ಪೋಸ್ಟ್ ಏನಿದೆ ಇದೇ ರೀತಿ ಒಂದು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಚೆಕ್ ಪೋಸ್ಟ್ಗಳನ್ನು ಹುಬ್ಬಳ್ಳಿಯ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಹಾಕಿರುವಂಥದ್ದು ಯಾಕಂತಂದರೆ ಏನು ಸರ್ಕಾರ ಸಮಯ ನಿಗದಿ ಮಾಡಿದೆ ಆ ಸಮಯದ ಅವಧಿ ಒಳಗಡೆ ಸಾಕಷ್ಟು ಪ್ರಮಾಣದಲ್ಲಿ ಮುಂಜಾನೆ ಜನ ಕೂಡ ಓಡಾಡ್ತಿದ್ರು ಆ ಸಂಖ್ಯೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪೊಲೀಸ್ನೇ ಬರುವಂಥ ಎಲ್ಲ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತಾ ಇರುವಂಥ ಯಾರೆಲ್ಲ ಅನಗತ್ಯವಾಗಿ ಓಡಾಡ್ತಿದ್ದಾರೆ ಅಂಥ ವಾಹನಗಳನ್ನು ತಪಾಸಣೆ ಮಾಡುವಂಥ ಜೊತೆಗೇ ಅಂಥ ವಾಹನಗಳನ್ನು ಸೀಜ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಇದುವರೆಗೆ ಪೊಲೀಸರು ಹುಬ್ಬಳ್ಳಿಯಲ್ಲಿ ಮಾಡುತ್ತಿದ್ದಾರೆ ಯಾಕಂತಂದರೆ ಒಂದು ಕಡೆ ಪೊಲೀಸ್ ಇಲಾಖೆಗೆ ಅಂತಂದರೆ ಸಾಕಷ್ಟು ಸವಾಲಿನ ಕೆಲಸ ಕೂಡ ಕೊಡಿದ್ದಾಗಂತಂದರೆ ಸಾಕಷ್ಟು ಪ್ರಮಾಣದ ಜನ ಲಾಕ್ಡೌನ್ ಇದ್ದರೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಿ ಹೊರಗಡೆ ಓಡಾಡ ರುವುದು ಇಂಥ ಸಂದರ್ಭದಲ್ಲೂ ಕೂಡ ಒಂದು ಸವಾಲನ್ನು ಕೆಲಸವಾಗಿ ಸ್ವೀಕರಿಸಿ ಸ್ವೀಕಾರ ಮಾಡಿರುವಂತಹ ಪೊಲೀಸರು ಎಂತಂದರೆ ಎಲ್ಲ ವಾಹನ ತಪಾ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವಂಥದ್ದು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಎಂಥ ರಸ್ತೆಗೆ ಇಳಿದೇ ಇರುವ ರೀತಿಯಲ್ಲಿ ಎಂತಂದರೆ ಒಂದು ಕಟ್ಟುನಿಟ್ಟ ಒಂದು ಕ್ರಮ ಕಾನೂನನ್ನು ಕೈ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಏಕೆಂತಂದರೆ ಹುಬ್ಬಳ್ಳಿಯಲ್ಲಿ ಒಂದಿಷ್ಟು ಒಂದಿಷ್ಟರ ಮಟ್ಟಿಗೆ ಅಂತ ಜನರ ಓಡಾಟ ಕೂಡ ಕಡಿಮೆ ಆಗಿರುವಂಥ ಬಹುತೇಕ ರಸ್ತೆಗಳು ಕೂಡ ಈಗ ಖಾಲಿ ಖಾಲಿ ಆಗಿರೋದನ್ನು ಕೂಡ ನಾವು ನೋಡ್ತಾ ಯಾಕಂದರೆ ಪೊಲೀಸರು ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ಚೆಕ್ಪೋಸ್ಟ್ಗಳನ್ನು ಹಾಕುವ ಮೂಲಕ ಎಲ್ಲಿ ಬರುವಂಥ ಎಲ್ಲ ವಾಹನಗಳನ್ನು ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು ಯಾಕಂದರೆ ಕಾಲಕ್ಕೆ ಈ ರೀತಿಯ ಒಂದು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇರುವ ಹಿನ್ನೆಲೆ ಸ್ವತಃ ಡಿ ಪಿ ಹಾಗೂ ಪೊಲೀಸ್ ಕಮಿಷನರ್ ಫೀಲ್ಡ್ ಇಳಿದು ಅಂತಂದ್ರೆ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ ಕಾರಣಕ್ಕಾಗಿ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಈಗ ಸದ್ಯದ ಮಟ್ಟಿಗೆ ಅಂತಂದ್ರೆ ಪೊಲೀಸರು ಕೂಡ ಸಾಕಷ್ಟು ಒಂದು ಕೋವಿಡ್ ತಡೆಗಟ್ಟಿದ್ದಕ್ಕೆ ಸಾಕಷ್ಟು ಒಂದು ಕೆಲಸವನ್ನ ಮಾಡ್ತಾ ಇರುತ್ತದ್ದು ಕ್ಯಾಮರಾಮನ್ ಸಮೀರ್ ಜೊತೆ ಸುರೇಶ್ ನಾಯಕ್ ಅವರು